ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ನೀವೇನಾದ್ರೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತಂದ್ರೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನೋದು ಏನಿದೆ, ರೈತರ ಸಲುವಾಗಿ ಜಾರಿಗೆ ತಂದಿರುವಂತಹ ಒಂದು ಅದ್ಭುತವಾದಂತ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರಧಾನಮಂತ್ರಿಯವರು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೆ, ಈ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅವರಿಗೆ ಒಂದು ವರ್ಷಕ್ಕೆ 6,000 ರೂಪಾಯಿ ಹಣ ಏನಿದೆ ರೈತರ ಖಾತೆಗೆ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಮೂರು ಕಂತುಗಳ ಮುಖಾಂತರ ಏನ್ ಮಾಡ್ತಾರೆ, 2,000 ರೂಪಾಯಿ ಅನ್ನಂಗ 6,000 ರೂಪಾಯಿ ಹಣ ಏನಿದೆ ರೈತರ ಅಕೌಂಟ್ಗೆ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 6ನೇ ಕಂತಿನ ಹಣ ರೀಸೆಂಟ್ ಆಗಿ ಬಂದಿರುವಂತದ್ದು, ಮತ್ತೆ ಇನ್ನು 7ನೇ ಕಂತಿನ ಹಣ ನವೆಂಬರ್ ತಿಂಗಳಲ್ಲಿ ರೈತರ ಒಂದು ಖಾತೆಗೆ ಬರುವಂತ ಒಂದು ಸಾಧ್ಯತೆ ಬಹಳಷ್ಟು ಇದೆ ಅಂತ ಹೇಳ್ಬೋದು. ಮತ್ತೆ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಅನೌನ್ಸ್ ಮಾಡಿದೆ, ಅಂದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಏನಿದೆ ನವೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನ 1 ತಿಂಗಳ ನಮಗೆ ಬಾಕಿ ಇರೋದ್ರಿಂದ ನೀವೇನಾದ್ರೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನ ಇನ್ನೂ ಸಲ್ಲಿಸಿಲ್ಲ, ಅದರ ಲಾಭವನ್ನ ಇನ್ನೂ ಪಡಿತಾ ಇಲ್ಲ ಅಂತಂದ್ರೆ ಈಗಲೇ ಕೂಡಲೇ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ನೆಕ್ಸ್ಟ್ ನವೆಂಬರ್ ತಿಂಗಳಲ್ಲಿ ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನ ನೀವು ಪಡಿಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಪಿ ಎಂ ಕಿಸಾನ್ .gov.in ಅಂತ ಹಾಕಿ ಇದನ್ನ ಸರ್ಚ್ ಕೊಡ್ಬೇಕಾಗತ್ತೆ. ಸರ್ಚ್ ಕೊಟ್ಟ ನಂತರ ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಕೆಳಗಡೆ ಬಂದ್ರೆ ಇಲ್ಲಿ ಫಾರ್ಮರ್ ಕಾರ್ನರ್ ನಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ, ಕ್ಯಾಪ್ಚರ್ ಕೋಡ್ ನ ಹಾಕಿ ಸರ್ಚ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ಹಳ್ಳಿಯಿಂದ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಥವಾ ಸಿಟಿಲಿಂದ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ರೂರಲ್ ಅಂತಂದ್ರೆ ಗ್ರಾಮೀಣ ಪ್ರದೇಶದವರು, ಅರ್ಬನ್ ಅಂದ್ರೆ ಸಿಟಿ ಪ್ರದೇಶದವರು. ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಸ್ ಅಥವಾ ಎಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಫಾರ್ಮ್ ನ ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ರಾಜ್ಯವನ್ನ ಈ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೇಳಿ, ನಂತರ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಸಬ್ ಡಿಸ್ಟಿಕ್ ಅಂತಂದ್ರೆ ನಿಮ್ಮ ಒಂದು ತಾಲೂಕನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಬ್ಲಾಕ್ ನಲ್ಲಿ ಕೂಡ ನಿಮ್ಮ ಒಂದು ತಾಲೂಕು ಯಾವ್ದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಒಂದು ವಿಲೇಜ್ ಅಥವಾ ಹಳ್ಳಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ರೈತರ ಒಂದು ಪರ್ಸನಲ್ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ಅಂದ್ರೆ ಈ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಒಂದು ರೈತರ ಒಂದು ಹೆಸರನ್ನ ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರು ಇಲ್ಲಿ ನಾವು ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ರೈತರ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ, ಅವರು ಮೇಲಾ ಫಿಮೇಲ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಅವರು ಯಾವ ಕೆಟಗರಿ ಅವರು ಅಂದ್ರೆ ಕ್ಯಾಸ್ಟ್ ಯಾವ್ದು ಅನ್ನೋದನ್ನ ಈ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ಫಾರ್ಮರ್ ಟೈಪ್ ಅಂತಂದ್ರೆ ನಿಮಗೆ ಎಷ್ಟು ಎಕರೆ ಭೂಮಿ ಇದೆ, 1 ರಿಂದ 2 ಎಕರೆವರೆಗೆ ಒಳಗಡೆ ಭೂಮಿ ಐತಾ ಅಥವಾ 2 ಎಕ್ಟರ್ ಮೇಲೆ ಇರುವಂತ ಭೂಮಿ ಏನಾದ್ರು ಹೊಂದಿದ್ರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಆಧಾರ್ ಕಾರ್ಡ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ ನಂಬರ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕಿನ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಅಕೌಂಟಿನ ಡೀಟೇಲ್ಸ್ ನ ಕೊಡಿ, ಮತ್ತೆ ಬೇರೆಯವರ ಒಂದು ಅಕೌಂಟ್ ಡೀಟೇಲ್ಸ್ ನ ಕೂಡ ಹೋಗಬೇಡಿ. ಯಾಕಂದ್ರೆ ಬೇರೆಯವರ ಒಂದು ಅಕೌಂಟ್ ಡೀಟೇಲ್ಸ್ ನ ನೀವು ಕೊಟ್ಟರೆ ನಿಮ್ಮ ಒಂದು ಏನು ಈ ಒಂದು ಯೋಜನೆಗೆ ಹಾಕಿರುವಂತಹ ಅರ್ಜಿ ರಿಜೆಕ್ಟ್ ಆಗುವ ಚಾನ್ಸಸ್ಸು ಇದೆ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಅಕೌಂಟಿನ IFSC ಕೋಡ್ ನಂಬರ್ ನ ಹಾಕಿ ನಿಮ್ಮ ಒಂದು ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಇದೆ ಅನ್ನೋದನ್ನ ಬ್ಯಾಂಕ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಅಕೌಂಟ್ ನಂಬರ್ ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅಕೌಂಟ್ ನಂಬರ್ ನ ಹಾಕಿ ಆಟೋಮೆಟಿಕ್ ಆಗಿ ಇಲ್ಲಿ ಅಡ್ರೆಸ್ ಕೂಡ ಬಂದಿರುತ್ತೆ, ನಿಮ್ಗೆ ನೋಡ್ತಿರ್ಬೋದು. ಅಡ್ರೆಸ್ ಬಂದ ನಂತರ ನಾವು ಇಲ್ಲಿ ಏನ್ ಮಾಡಬೇಕು, ಸಬ್ಮಿಟ್ ಫಾರ್ ಆಧಾರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಸ್ ಆಧಾರ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲ್ಲಿ ಅಂತ ಈ ರೀತಿಯಾಗಿ ಬರಬೇಕು. ಒಂದ್ ವೇಳೆ ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ಫುಲ್ಲಿ ಬಂದಿಲ್ಲ ಅಂತಂದ್ರೆ ನೀವು ಕೊಟ್ಟಿರಂತ ಮಾಹಿತಿ ಸರಿಯಾಗಿಲ್ಲ ಅಂತ ಅರ್ಥ, ಮತ್ತೆ ನೀವು ಸರಿಯಾಗಿ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ರೈತರು ಏನು ಅರ್ಜಿ ಸಲ್ಲಿಸಿರ್ತಾರೆ, ಅವರು ಸಿಂಗಲ್ ಆಗಿ ಭೂಮಿಯನ್ನ ಹೊಂದಿದಾರ ಅಥವಾ ಜಾಯಿಂಟ್ ಭೂಮಿ ಏನಾದರೂ ಇದೆಯಾ, ಅಂದ್ರೆ ಅಣ್ಣತಮ್ಮಂದ್ರ ಹೆಸರ ಮೇಲೆ ಭೂಮಿ ಇರುತ್ತೆ ಅದು ಜಾಯಿಂಟ್ ಅಂತಾರೆ, ಅಥವಾ ನಿಮ್ಮ ಹೆಸರ ಮೇಲೆ ಓನ್ ಆಗಿತ್ತಪ್ಪ ಅಂತಂದ್ರೆ ಅದನ್ನ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಯಾವ್ದಾದ್ರು ಸಿಂಗಲ್ ಅಥವಾ ಜಾಯಿಂಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಯಾಡ್ ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ ನ ಅಂದ್ರೆ ಸರ್ವೆ ನಂಬರ್ ನ ಹಾಕ್ಬೇಕಾಗುತ್ತೆ ಅಥವಾ ಖಾತಾ ನಂಬರ್ ನ ಹಾಕಿ
ನಂತರ ಇಲ್ಲಿ ಏನ್ ಮಾಡಬೇಕು, ಡ್ಯಾಗ್ ಅಥವಾ ಕಾಸರ ನಂಬರ್ ಅಂತ ಇದೆ ಇಲ್ಲಿ. ಇದು ಬಂದು ನಿಮಗೆ ಪಾಣಿಯಲ್ಲಿ ನೀವು ಚೆಕ್ ಮಾಡಿ ಕಾಸರ ನಂಬರ್ ಅಂತ ಸಿಗುತ್ತೆ. ಇಲ್ಲ ಪಾಣಿಯಲ್ಲಿ ಸಿಕ್ಕಿಲ್ಲಪ್ಪ ಅಂತಂದ್ರೆ ನಿಮಗೆ ನೀವು ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ ನ ತೆಗೆದ್ರೆ ನಿಮಗೆ ಅದರಲ್ಲಿ ಒಂದು ಕಾಸರ ನಂಬರ್ ಅಥವಾ ಡ್ಯಾಗ್ ನಂಬರ್ ಸಿಗುತ್ತೆ, ಅದನ್ನ ಹಾಕ್ಬೇಕಾಗುತ್ತೆ. ಮತ್ತೆ ಎಷ್ಟು ಎಕರೆ ಜಮೀನಿದೆ ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಯಾಡ್ ಬಟನ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾಡ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ನಂತರ ಇಲ್ಲಿ ಫಾರ್ಮರ್ಸ್ ಅಂದ್ರೆ ರೈತನ ಒಂದು ಅದರ್ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ಅಂದ್ರೆ ಮೊಬೈಲ್ ನಂಬರ್ ನ ಹಾಕಿ, ಮತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಹಾಕಿ, ಮತ್ತೆ ನಿಮ್ಮ ಒಂದು ತಂದೆ ಹೆಸರನ್ನ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ಹೆಣ್ಮಕ್ಳು ಏನಾದ್ರೂ ರೈತರಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ಗಂಡನ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಇದನ್ನ ಬಾಕ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಡಿಕ್ಲರೇಷನ್ ಓದ್ಕೊಂಡಿದ್ರೆ ಓದ್ಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ರೆಫರೆನ್ಸ್ ಐಡಿ ನಂಬರ್ ಜನರೇಟ್ ಆಗುತ್ತೆ. ಆ ಒಂದು ರೆಫರೆನ್ಸ್ ಐಡಿ ನಂಬರ್ ನ ನೀವು ಸೇವ್ ಮಾಡ್ಕೊಂಡು ಅಥವಾ ಅದೊಂದು ಪ್ರಿಂಟ್ ಔಟ್ ನ ನೀವು ತಗೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಫ್ರೆಂಡ್ಸ್, ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ ನಂತರ ನಿಮಗೆ ಇದರ ಒಂದು ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಸ್ವಲ್ಪ ದಿನಗಳ ಒಳಗಡೆ ಒಂದು ಸ್ವಲ್ಪ ದಿನ ಬಿಟ್ಟು ನೀವು ಈ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಬರ್ಬೇಕಾಗತ್ತೆ. ನೀವು ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಮೊದಲಿಗೆ ನೀವೇನ್ ಮಾಡ್ಬೇಕು, ನಿಮ್ಮ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಲಿಸ್ಟ್ ಇಂದ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸಬ್ ಡಿಸ್ಟಿಕ್, ಸಬ್ ಡಿಸ್ಟಿಕ್ ಅಂದ್ರೆ ನಿಮ್ಮ ಒಂದು ತಾಲೂಕನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಲಿಸ್ಟ್ ಇಂದ. ನಂತರ ಇಲ್ಲಿ ನಿಮ್ಮ ಒಂದು ವಿಲೇಜ್ ಅಂದ್ರೆ ನಿಮ್ಮ ಒಂದು ಹಳ್ಳಿ ಯಾವುದು ಅನ್ನೋದನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಶೋ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾಟಾ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ನಿಮ್ಮ ಒಂದು ಹಳ್ಳಿಯಲ್ಲಿ ಅಂದ್ರೆ ನೀವು ಹಾಕಿದಂತ ಅರ್ಜಿ ರಿಸೀವ್ಡ್ ಇನ್ ಆಗಿದೆಯಾ, ಅಕ್ಸೆಪ್ಟ್ ಆಗಿದೆಯಾ, ಅಥವಾ ರಿಜೆಕ್ಟ್ ಇದೆಯಾ, ಅಥವಾ ಪೆಂಡಿಂಗ್ ಇದೆಯಾ ಅನ್ನೋದನ್ನ ನೀವು ಆರಾಮಾಗಿ ನೀವು ಇಲ್ಲಿ ಕಂಡುಹಿಡಿಬಹುದು. ಅಂದ್ರೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಇಲ್ಲಿ ರಿಸೀವ್ಡ್ ಲಿಸ್ಟ್ ಅಂತಂದ್ರೆ ನೀವು ಹಾಕಿದಂತ ಅರ್ಜಿ ರಿಸೀವ್ಡ್ ನಲ್ಲಿ ಆಯ್ತಂತ ಅರ್ಥ. ಅಂದ್ರೆ ಇಲ್ಲಿ ನಿಮ್ಮ ಹೆಸರು ಬಂದಿರಬೇಕು, ಇಲ್ಲಿ ರಿಸೀವ್ಡ್ ಇನ್ ಆಗಿತ್ತಂದ್ರೆ ರಿಸೀವ್ಡ್ ನಲ್ಲಿ ಇದೆ ಅಂತ ಅರ್ಥ. ನಂತರ ಇಲ್ಲಿ ನೋಡ್ತಿರೋದು ಅಕ್ಸೆಪ್ಟ್ ಅಂತಂದ್ರೆ ನಿಮಗೆ ನೀವು ಹಾಕಿದಂತ ಅರ್ಜಿ ಅಪ್ರೂವ್ ಆಗಿದೆ, ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ಈ ಲಿಸ್ಟ್ ನಲ್ಲಿ ಅಕ್ಸೆಪ್ಟೆಡ್ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇತ್ತಪ್ಪ ಅಂತಂದ್ರೆ ನೀವು ಹಾಕಿದಂತ ಅರ್ಜಿ ರಿಸೀವ್ ಅಂದ್ರೆ ಅಪ್ರೂವ್ ಆಗಿದೆ ಅಂತ ಅರ್ಥ. ಒಂದ್ ವೇಳೆ ಇಲ್ಲಿ ರಿಜೆಕ್ಟೆಡ್ ಲಿಸ್ಟ್ ಅಂತ ಕಾಣುತ್ತೆ, ಈ ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ನಿಮ್ದು ಇತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಹೆಸರು ಇತ್ತಪ್ಪ ಅಂತಂದ್ರೆ ಅದು ನೀವು ಹಾಕಿದಂತ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಒಂದ್ ವೇಳೆ ಇಲ್ಲಿ ಪೆಂಡಿಂಗ್ ಲಿಸ್ಟ್ ಅಂತ ಲಾಸ್ಟ್ನೇದು ಒಂದು ಕಾಲಮ್ ನೋಡ್ತಿರ್ಬೋದು, ಈ ಪೆಂಡಿಂಗ್ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇತ್ತಪ್ಪ ಅಂತಂದ್ರೆ ಈ ನೀವು ಹಾಕಿದಂತ ಅರ್ಜಿ ಇನ್ನೂ ಅಪ್ರೂವಲ್ ಆಗಿಲ್ಲ, ಅಂದ್ರೆ ಪೆಂಡಿಂಗ್ ನಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ. ಈ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ನೀವು ಹಾಕಿದಂತ ಅರ್ಜಿ ರಿಸೀವ್ ಆಗಿದೆಯಾ, ಅಕ್ಸೆಪ್ಟ್ ಆಗಿದೆಯಾ, ಅಥವಾ ಪೆಂಡಿಂಗ್ ಇದೆಯಾ, ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಈಸಿಯಾಗಿ ಈ ರೀತಿಯಾಗಿ ಚೆಕ್ ಮಾಡಬಹುದು. ನಂತರ ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಹಲವಾರು ಟೋಲ್ ಫ್ರೀ ನಂಬರು ಮತ್ತೆ ಹೆಲ್ಪ್ ಲೈನ್ ನಂಬರ್ಗಳು ಇಲ್ಲಿ ನಿಮಗೆ ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಹೆಲ್ಪ್ ಲೈನ್ ಡೆಸ್ಕ್ ನಂಬರು, ಹೆಲ್ಪ್ ಲೈನ್ ನಂಬರ್ ಈ ರೀತಿಯಾಗಿದೆ, ಮತ್ತೆ ಇಮೇಲ್ ಐಡಿ ಕೂಡ ನಿಮಗೆ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ನೀವು ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಮತ್ತೆ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಏನೇ ಒಂದು ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ನೀವು ಕ್ಲಿಯರ್ ಮಾಡ್ಕೊಬಹುದು. ಹಾಗೂ ಪಿ ಎಂ ಕಿಸಾನ್ ಹೆಲ್ಪ್ ಲೈನ್ ನಂಬರ್ ಕೂಡ ನೀವು ತಿಳ್ಕೊಂಡು ಬಗೆಹರಿಸ್ಕೊಬಹುದು. ಈ